ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಬಂದು ಇಯರ್ ಎಂಡ್, ಲಾಸ್ಟ್ ಡೇ 31 December 2023. ಈ ವರ್ಷದ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇದೇ ಲಾಸ್ಟ್ ವಿಡಿಯೋ ಈ ವರ್ಷದ್ದು. ನೆಕ್ಸ್ಟ್ ಇಯರ್ ಇನ್ನು ಕಂಟಿನ್ಯೂ ಮಾಡೋಣ ವೀಡಿಯೋಸ್ನ. ಆ್ಯಂಡ್ ನಾವು ಲಾಸ್ಟ್ ಇಯರ್ ಏನೇನು ಮಾಡಿದ್ವಿ ಅಂತ ಹೇಳಿ ನೋಡೋದಾದರೆ, ನಾನು ಏನೇನು ಮಾಡಿದೆ ಅಂತ ಹೇಳಿ ನಾನು ನೋಡೋದಾದರೆ, ನನ್ನ ಲೈಫಲ್ಲಿ ಏನೇನು ಆಯಿತು ಅಂತ ಹೇಳಿ ನೋಡೋದಾದರೆ, ನಾನು ಅಂದ್ಕೊಂಡಿದ್ದೆ ವೆಯ್ಟ್ ಲಾಸ್ ಒಂದು ಮಾಡಬೇಕು ಅಂತ ಹೇಳಿ. ಅದು ಒಂದು 20 kg ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಒಂದು 5 kg ಆಗಿದ್ದೀನಿ, ವೆಯ್ಟ್ ಲಾಸ್ ಆಗಿದ್ದೀನಿ. ಒಂದು 5 kg ಅಷ್ಟೇ, ಜಾಸ್ತಿ ಆಗಿಲ್ಲ. ಸೊ ಅದೊಂದು ರೆಸೊಲ್ಯೂಷನ್ ತೊಗೊಂಡಿದ್ದೆ, ಬಟ್ ಅದು ಫುಲ್ ಆಗಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ 2022 ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಂದು 500 ಇತ್ತು, ಮಾನಿಟೈಸೇಷನ್ ಏನೂ ಆಗಿರಲಿಲ್ಲ. 2023 ಅಲ್ಲಿ ಆಲ್ಮೋಸ್ಟ್ ಇವಾಗ 2500 ಹತ್ರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಪ್ಲಸ್ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ, ಬಟ್ $100 ಆಗಿಲ್ಲ. ಇನ್ನೂ $100 ಆಗೋದು ತುಂಬಾ ಇದೆ. ಸೊ $100 ಆಗಿಲ್ಲ, ಬಟ್ ಮಾನಿಟೈಸೇಷನ್ ಆನ್ ಆಗಿದೆ. ಹೇಗಿದ್ರು ಯಾವತ್ತಾದರೂ $100 ಆಗುತ್ತೆ ಅಂತೇಳಿ ಒಂದು ಹೋಪ್ಸ್ ಇದೆ. ಸೊ ಅದೊಂದು ರೆಸೊಲ್ಯೂಷನ್ ತೊಗೊಂಡಿದ್ದೆ, ಅದೊಂದಾಯಿತು. ಆ್ಯಂಡ್ ಕಳೆದ ವರ್ಷ ಅಂದ್ಕೊಂಡಿದ್ದೆ ಈ ವರ್ಷ ಏನಾದರೂ ಅರ್ನ್ ಮಾಡಲೇಬೇಕು ಅಂತ ಹೇಳಿ, ಅದೆಲ್ಲೂ ಅರ್ನ್ ಮಾಡೋಕ್ಕಾಗಿಲ್ಲ. ಓಕೆ, ನಾಟ್ ಆ್ಯನ್ ಇಶ್ಯೂ ಅಂತಲೇ ಹೇಳ್ಬೋದು. ಬಿಕಾಸ್ ಮತ್ತೆ ಅಂದರೆ ಅರ್ನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ, ಅರ್ನ್ ಮಾಡಿಲ್ಲ ಅಂತಲ್ಲ, ನಾವು ಅಂದ್ಕೊಂಡಿದ್ದ ರೇಂಜಿಗೆ ಅರ್ನ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾನು ಅರ್ನ್ ಮಾಡೋಕ್ಕಾಗಿಲ್ಲ. 2023 ನನಗೆ ಕೆಲವೊಂದಷ್ಟು ಚೆನ್ನಾಗಿತ್ತು, ಕೆಲವೊಂದಷ್ಟು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಜಾಸ್ತಿ ನಂಗೆ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ಇಶ್ಯೂಸ್ ಎಲ್ಲ ನಡೀತು, ಜಾಸ್ತಿ ಖುಷಿ ಇರಲಿಲ್ಲ ಅಂತ ಹೇಳಿದ್ರೆ ಅದು ನನಗೆ 2023 ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಆ ಥರ ಕೆಲವೊಂದಷ್ಟು ಇಶ್ಯೂಸ್ಗಳೆಲ್ಲ ಇದ್ದಿದ್ದರಿಂದ ನನಗೆ 2023 ಏನು ಅಷ್ಟು ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅಂದ್ಕೊಂಡಿದ್ದು ಜಾಸ್ತಿ ಏನು 2023 ಅಲ್ಲಿ ನಾನು ಅಚೀವ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅದ್ರಲ್ಲಿ ನನಗೆ ಖುಷಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಮಾನಿಟೈಸೇಷನ್ ಆನ್ ಆಗಿದ್ದೊಂದೇ ನಂಗೆ ಖುಷಿ ಕೊಟ್ಟಿದ್ದು. ಬಿಕಾಸ್ ಅದರ ತುಂಬಾ ಹಿಂದೆ ಉಳಿದಿದ್ದೆ. ಅಂದರೆ ಅದು ನನಗೆ ಎಷ್ಟು ವರ್ಷ, ಆಲ್ಮೋಸ್ಟ್ ಇವಾಗ 3 ಇಯರ್ಸೇ ಆಯಿತು. ಎಷ್ಟೊಂದು ಜನಕ್ಕೆ ಲೈಕ್ ಸಕ್ಸಸ್ ಸಿಗುತ್ತೆ ಯೂಟ್ಯೂಬಲ್ಲಿ, ಬಟ್ ಎಲ್ಲರಿಗೂ ಸಿಗುತ್ತೆ ಅಂತಲ್ಲ, ಬಟ್ ನನಗೆ ಅದರಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ. ಆದರೆ ಇವಾಗ ಅಟ್ಲೀಸ್ಟ್ ಅಷ್ಟು ಸಬ್ಸ್ಕ್ರೈಬರ್ಸ್ ಪ್ಲಸ್ ಮಾನಿಟೈಸೇಷನ್ ಆನ್ ಆಗಿರೋದ್ರಿಂದ ತುಂಬಾ ಖುಷಿ ಇದೆ. ಆ್ಯಂಡ್ ಒಂದು ವಿಡಿಯೋ ಕೂಡ ವೈರಲ್ ಆಯಿತು, 1,25,30K ಅಷ್ಟು ಓಡ್ತು. ಅದೇನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅದು ಸಿಲ್ವರ್ ಜ್ಯುವೆಲರಿದೊಂದು ವಿಡಿಯೋ, ಅಷ್ಟು ರೀಚ್ ಆಯಿತು. ಮತ್ತು ಕೆಲವೊಂದಷ್ಟು ಶಾರ್ಟ್ ವೀಡಿಯೋಸ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೀಚ್ ಆಯಿತು. ಅಟ್ಲೀಸ್ಟ್ 2024 ಆದರೂ ಚೆನ್ನಾಗಿರಲಿ, 2024 ಆದರೂ ಒಳ್ಳೆಯ ಒಳ್ಳೆಯ ಏನು ಹೇಳೋದು ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ 2024 ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ, ಅದಂತೂ ಕನ್ಫರ್ಮ್. ಆಲ್ಮೋಸ್ಟ್ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದರಿಂದ ನನಗೆ ಈ ವರ್ಷ ಅದಲ್ಲಿ ಆಗಿಲ್ಲ. ನೆಕ್ಸ್ಟ್ 2024 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಏನಾದರೂ ಒಂದು ಆದರೆ ಮತ್ತೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಅದರಿಂದ ನೋಡೋಣ, ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ನಂಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಕೆಲವೊಂದಷ್ಟು ವೆಯ್ಟ್ ಲಾಸ್ ಫುಡ್ಸ್ ಅಂದರೆ ಇವಾಗ ಕೋಲ್ಡ್ ಆ ಥರದ್ದೆಲ್ಲ ಜಾಸ್ತಿ ತೊಗೊಳೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಕಷ್ಟ. ಟ್ರೈ ಮಾಡ್ತೀನಿ. ಮತ್ತು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳೋದಾದರೆ, ಇನ್ನೂ ಕೂಡ ಜಾಸ್ತಿ ವೀಡಿಯೋಸ್ ಹಾಕಬೇಕು, ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ವೀಡಿಯೋದಲ್ಲಿ ಅಷ್ಟೇನು ಒಳ್ಳೆ ಕಂಟೆಂಟ್ ಇರೋಲ್ಲ ಗೊತ್ತು. ಒಂದು ಗೋಲ್ಡ್ ಕಲೆಕ್ಷನ್ಸ್ ತೋರಿಸ್ತೀನಿ, ಅದು ಬಿಟ್ಟರೆ ಬಿಗ್ ಬಾಸ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲೇನೋ ಹಾಕಿದ್ದೆ. ಬಿಕಾಸ್ ನಮಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಏನೂ ಇರಲ್ಲ ಜಾಸ್ತಿ, ನಾರ್ಮಲ್ ಡೈಲಿ ರುಟೀನ್ನ ಡೈಲಿ ತೋರಿಸ್ಲಿಕ್ಕೂ ಆಗಲ್ಲ. ಅದರಿಂದ ಮತ್ತು ನಂಗೆ ಬ್ಯಾಕ್ ಕ್ಯಾಮ್ರಾ ಏನಿದೆ, ಬ್ಯಾಕ್ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಆಗೂ ಕೂಡ ಇಲ್ಲ. ಅಂದರೆ ಕ್ಲಿಯರ್ ಇಲ್ಲ. ಇದು ನಾನು ಸೆಲ್ಫಿ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದ್ರಿಂದ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡುವಂಥ ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದರಿಂದ ನನಗೆ ಲೈಕ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟು ಡೈಲಿ ರುಟೀನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಜಾಸ್ತಿ ರೆಸಿಪಿಗಳನ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆದರೆ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೋ ಈ ಯೂಟ್ಯೂಬ್ ಚಾನಲಲ್ಲಿ ಲಕ್ ಇಲ್ಲ, ಅಟ್ಲೀಸ್ಟ್ ಅದರಲ್ಲಾದರೂ ಲಕ್ ಇದೆಯಾ ಅಂತ ಹೇಳಿ ನೋಡೋಣ ಅಂತ. ಸದ್ಯಕ್ಕೆ ಇಲ್ಲ, ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅವಾಗ ಹೇಳ್ತೀನಿ. ಓಕೆ, ನಿಮ್ಮೆಲ್ಲರಿಗೂ ಕೂಡ 2023 ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ 2024 ಎಲ್ಲರಿಗೂ ಕೂಡ ಚೆನ್ನಾಗಿರಲಿ, ಎಲ್ಲರ ಲೈಫಲ್ಲೂ 2024 ಖುಷಿನೇ ಜಾಸ್ತಿ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಹಾಗೆ ನನಗೂ ಕೂಡ ನೀವೆಲ್ಲರೂ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆಬ್ವಿಯಸ್ಲಿ ಏನು
ಸ್ಕೂಲ್ ಅದು ಇದು ಅಂತ ಹೇಳಿ ಬೇರೆ ಬೇರೆ ಥರ ಇರುತ್ತೆ ಲೈಫಲ್ಲಿ ಚೇಂಜಸ್ಗಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 24 ನನ್ನ ಪಾಲಿಗೆ ಚೆನ್ನಾಗಿರಲಿ, ಹಾಗೆ ಎಲ್ಲರ ಪಾಲಿಗೂ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ವಿಶ್ ಮಾಡ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಹಾಗೆ ನಾನು ನೆಕ್ಸ್ಟ್ ಇಯರ್ ಸಿಗ್ತೀನಿ ಇನ್ನು, ಅಂದರೆ ನಾಳೆಯಿಂದ ನೆಕ್ಸ್ಟ್ ಇಯರ್ ಅಲ್ಲ, ಆಬ್ವಿಯಸ್ಲಿ ಇನ್ನು ನಾನು ನೆಕ್ಸ್ಟ್ ಇಯರ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನಲೋಕ.